ಹಣದ ಆಮಿಷ ಬಿಜೆಪಿ ನಾಯಕರಿಗೆ ಹಿಡಿಶಾಪ ವಿಜಯ ಸಂಕಲ್ಪ ಯಾತ್ರೆಗೆ ಹಣ ಪಡೆದು ಬರ್ತಿದ್ದಾರ ಜನ ಕೆಆರ್ ನಗರದಲ್ಲಿ ಸ್ಫೋಟಗೊಂಡ ಅಸಮಾಧಾನದ ಕಿಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಸಾರಾ ಮಹೇಶ್ ಸತತವಾಗಿ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಜೆಡಿಎಸ್ ಪಕ್ಷದಿಂದ ಕೆಆರ್ ನಗರ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ನಾಲ್ಕನೇ ಗೆಲುವಿನ ವರ್ಕೌಟ್ ಮಾಡ್ತಾವ್ರೆ ನಾಲ್ಕನೇ ಸಲ ಗೆಲ್ಲಬೇಕು ಅಂತ ಒಂದು ಕಡೆ ಮಂತ್ರಿ ಆಗಿದ್ದವರು ಕೂಡ ಹೌದು ವ್ಯಕ್ತಿ ಬಗ್ಗೆ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದಾರೆ ಒಂದಷ್ಟು ಜನರ ಪರ ಇದ್ದಾರೆ ಏನು ಮನುಷ್ಯ ಕೆಟ್ಟವರು ಅಂತ ಯಾರೇನು ಹೇಳಲ್ಲ ಚೂರು ಕೋಪಾಗಿ ಪೈ ಇದೆ ಬಟ್ ವ್ಯಕ್ತಿ ಕೆಲಸ ಮಾಡೋರೆ ಇಲ್ಲ ಅಂತೇನಲ್ಲ ಅದು ಒಂದು ಕಡೆ ಸಾರಾ ಮಹೇಶ್ ಪಾರ್ಟ್ನ ಸೈಡ್ಗೆ ಇಟ್ಪೋಣ ಇನ್ನೊಂದು ಕಡೆ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಡಿ ರವಿಶಂಕರ್ ಅವ್ರ ಮೇಲೆ ಒಂದಷ್ಟು ಅನುಕಂಪ ಇದೆ ಕಳೆದ ಬಾರಿ ಕೂಡ 1700 ಮತ್ತಲ್ಲಿ ಸೋತವರೆ ಈ ಸಲ ಕೂಡ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡಬೇಕು ಸಾರಾ ಮಹೇಶ್ ಮೇಲೆ ವಿರೋಧ ಇದೆಯಲ್ವೋ ಗೊತ್ತಿಲ್ಲ ಜನಕ್ಕೆ ಆದರೆ ಒಂದಷ್ಟು ಬದಲಾವಣೆ ಆಗಬೇಕು ಒಂದಷ್ಟು ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಆಯಿತು ಮೂರು ಸಲ ನೋಡಾಯಿತು ಅನ್ನೋ ಚರ್ಚೆ ಅದು ನೀವು ಡಿಸೈಡ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಸಾರಾ ಮಹೇಶು ಒಳ್ಳೆಯವರ ಓಕೆ ಅದು ನಿಮ್ಮಿಷ್ಟ ಡಿ ರವಿಶಂಕರ್ ಬರ್ಬೇಕಾದ್ರೆ ನಿಮ್ಮಿಷ್ಟ ನಾವಿಲ್ಲಿ ಯಾರ ಪರ ಹೇಳ್ತಾ ಇಲ್ಲ ಆದರೆ ಕೆ ಆರ್ ನಗರದಲ್ಲಿ ಅತಿ ದೊಡ್ಡ ದುರಂತ ಆಗಿದ್ದು ಬಿ ಜೆ ಪಿ ವಿಚಾರದಲ್ಲಿ ಖಂಡಿತ ಫಸ್ಟ್ ಇಲ್ಲೊಂದು ವಿಡಿಯೋ ಇದೆ ನೋಡ್ಕೋ ಬನ್ನಿ ಒಂದಷ್ಟು ಬೀಪ್ ಸೌಂಡ್ ಗಳನ್ನ ಹಾಕಿದೀವಿ ಎಸ್ ವೀಕ್ಷಕರೇ ಕೆ ಆರ್ ನಗರದಲ್ಲಿ ಬಿಜೆಪಿಯ ಯಾತ್ರೆ ನಡೀತು ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಗೆ ಜನ ಒಂದಷ್ಟು ರೆಸ್ಪಾನ್ಸ್ ಕೂಡ ಸಿಕ್ತು ಜನರೇನಾದ್ರು ಕಾಸು ಕೊಟ್ಟು ಕರ್ಕೊ ಬಂದ್ಬಿಟ್ರ ಇಲ್ಲ ಕರ್ಕೊ ಬಂದ್ಬಿಟ್ಟು ಕಾಸು ಕೊಡ್ಲಿಲ್ವಾ ಈ ಜನರ ಆಕ್ರೋಶ ನೋಗ್ಬಿಟ್ರೆ ಯಾವಾಗಲೂ ಇದೇ ಹಣೆ ಬರ ಕಣಯ್ಯ ಇಲ್ಲಿ ಬಿಜೆಪಿದು ಎಲ್ಲರನ್ನು ಕರ್ಕೊ ಬರ್ತಾರೆ ಕಾಸು ಯಾವನೇ ಎತ್ಕೊಂಡು ಹೊಂಡೋಯ್ತಾನೆ ನಮಗಿಲ್ಲಿ ಊಟವೂ ಇಲ್ಲ ನೀರು ಇಲ್ಲ ಕಾಸು ಇಲ್ಲ ಏನು ಮಾಡ್ಬೇಕು ಗೊತ್ತಿಲ್ಲ ಕಾಸು ಕೊಟ್ಟು ಕರ್ಕೊ ಬನ್ನಿ ಅಂತ ಕರ್ನಾಟಕ ಟಿ ವಿ ಹೇಳ್ತಿಲ್ಲ ಅಲ್ಲಿ ಕರ್ಕೊ ಬಂದ್ಬಿಟ್ಟು ಕಾಸು ಕೊಡದೇ ಇರೋದನ್ನ ಹೇಳ್ತಿರೋದು ಏನು ಉಗಿದ್ರು 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 ಈ ಬೀಪ್ ಸೌಂಡ್ ತೆಗೆದುಬಿಟ್ಟು ಏನಾದ್ರು ಕೇಳಿಸ್ಕೊಬಿಟ್ರೆ ಬಿ ಜೆ ಪಿ ಮುಖಂಡರು ತಲೆಕೆಟ್ಟೋಗ್ಬಿಡೋಕು ಎಸ್ ರೇಳಿ ಉಗಿದವ್ರೆ ಎಸ್ ರೇಳಿ ಉಗಿದವ್ರೆ ಹಂಗನ್ಬಿಟ್ಟು ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರು ಗೊತ್ತಿಲ್ಲ ಸಾಕಷ್ಟು ಕನ್ಫ್ಯೂಷನ್ ಇದೆ ಮಿರ್ಲೇಶ್ ಶ್ರೀನಿವಾಸ್ ಹೆಸರಿದೆ ಹೊಸಳ್ಳಿ ವೆಂಕಟೇಶ್ ಇದೆ ಬಾಬು ಹನುಮಾನ್ ಹೆಸರಿದೆ ಎಲ್ಲರೂ ಕೂಡ ಆಕಾಂಕ್ಷಿಗಳೇ ಜನ ಸಂಕಲ್ಪ ಏನೋ ವಿಜಯ ಸಂಕಲ್ಪ ಯಾತ್ರೆ ಹೋಯ್ತಿದ್ರು ಕೂಡ ಇನ್ನೂ ಅಭ್ಯರ್ಥಿ ಯಾರು ಅಂತ ಫೈನಲ್ ಆಗಿಲ್ಲ ಒಂದು ಕಡೆ ಸಾರಾ ಮಹೇಶ್ ಮತ್ತೊಂದು ಕಡೆ ಡಿ ರವಿಶಂಕರ್ ಇಬ್ಬರೂ ಕೂಡ ನೆಕ್ ಟು ನೆಕ್ ಫೈಟಲ್ಲಿ ನಿಂತಿರೋ ಟೈಮಲ್ಲಿ ಬಿ ಜೆ ಪಿ ಸೂಕ್ತವಾಗಿ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲದೇ ಈ ರೀತಿ ಎಡವಟ್ಟು ಬಿ ಜೆ ಪಿ ಪರವಾಗಿ ಜನರ ಅಭಿಪ್ರಾಯ ಇದೆಯಾ ಮತದಾರರ ಅಭಿಪ್ರಾಯ ಇದೆಯಾ ಅನ್ನೋದು ಈ ಇನ್ಸಿಡೆಂಟಲ್ಲೇ ಗೊತ್ತಾಗ್ಬಿಡ್ತು ವಿಜಯ ಸಂಕಲ್ಪ ಯಾತ್ರೆಗಾಗಿ ಜನರನ್ನು ಕರ್ಕೊ ಬಂದರು ಒಂದಷ್ಟು ಜನಕ್ಕೆ ಒಂದಷ್ಟು ಟಾರ್ಗೆಟ್ ಕೊಟ್ಟಲಾಗಿತ್ತು ಕರ್ಕೊ ಬಂದಿದ್ದೇನೋ ತಲೆ ಕೆಟ್ಟೋಗ್ಬಿಟ್ಟು ಬಾಯಿಗೆ ಬಂದಂಗೆ ಬೈದು 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 ಸಾಕಾಗಿ ಕಡೆಗೆ ಬೀದ್ ಬೀದಿಲಿ ಬಿ ಜೆ ಪಿ ಬಾವುಟಕ್ಕೆ ಬೆಂಕಿ ಹಚ್ಚಿಬಿಟ್ರು ಜನ ನೋಡಿ ಇದು ಕರ್ನಾಟಕ ಟಿ ವಿ ಏನೋ ಬಿ ಜೆ ಪಿ ವಿರುದ್ಧ ಇಲ್ಲ ಜನ ನಿಮ್ಮ ಮುಂದೆ ವಿಡಿಯೋನೂ ಐತೆ ನಿಮ್ಮ ಮುಂದೆ ಆಡಿಯೋನೂ ಇದೆ ಆಡಿಯೋಗೆ ಒಂದಷ್ಟು ಬೀಪ್ ಸೌಂಡ್ ಹಾಕಿದ್ದೀವಿ ಬೆಂಕಿ ಹಚ್ಚಿರೋ ಫೋಟೋಗಳು ಐತೆ ಹಿಂಗೆ ಎಡವಟ್ಟುಗಳು ಬಿ ಜೆ ಪಿ ಏನಾದರೂ ನಿಜಕ್ಕೂ ಕೂಡ ಈ ತನ್ನ ಈ ಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆಗಳಿಗೆ ಇನ್ಯಾವುದೇ ಯಾತ್ರೆಗಳಿಗೆ ಜನಕ್ಕೆ ದುಡ್ಡು ಕೊಟ್ಟು ಕರ್ಕೊ ಬತ್ತವರ ಸಾಕಷ್ಟು ಕ್ಷೇತ್ರದಲ್ಲಿ ಇದೆ ಗೊಂದಲ ಜನ ಬರ್ತಾರೆ ಜನ ಇರ್ತಾರೆ ಚೇರ್ ಖಾಲಿ ಇರ್ತವೆ ಬಸ್ಗಳು ಬರುತ್ತೆ ಎಲ್ಲ ಕ್ಷೇತ್ರಕ್ಕೂ ಭಾಷಣ ಮಾಡುವಾಗ ಚೇರ್ ಖಾಲಿ ಇರುತ್ತೆ ಇನ್ನೇನು ಭಾಷಣ ಮಾಡುವಾಗ ಎದ್ದೋಯ್ತಿರ್ತಾರೆ ಸ್ವರ್ಭದಲ್ಲೂ ಹಿಂಗೆ ಆಗಿತ್ತು ಏನು ನಳಿನ್ ಕುಮಾರ್ ಕಟೀಲ್ ಅವ್ರು ಭಾಷಣ ಮಾಡಿದ್ದೇ ಮಾಡಿದ್ದು ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಿ ಟಿ ರವಿ ಅವ್ರ ಆಡಿಯೋ ಬರ್ತಾಯಿದೆ ಯಾರು ಎದ್ದೋಗ್ಬಾರ್ದು ಯಾರಿಗೂ ಊಟ ಕೊಡಲ್ಲ ಯಾರು ಎದ್ದೋಗ್ಬಾರ್ದು ರಾಜ್ಯಾಧ್ಯಕ್ಷರ ಭಾಷಣ ಮುಗಿಯೋವರೆಗೂ ಯಾರಿಗೂ ಊಟ ಇಲ್ಲ ಅಂತ ಜನ ನಗಾಡ್ತಾವ್ರೆ ಜನ ಊಟ ಕೊಡಬಾರ್ದು ಅಂತ ಯಾರು ಭಾಷಣ ಕೇಳೋಕೆ ರೆಡಿ ಇಲ್ಲ ಕಡೆಗೆ ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ ಜನ ಎದ್ದು ಹೋದರೂ ನಾನು ಭಾಷಣವನ್ನು ಪೂರ್ತಿಯಾಗೇ ಮುಗಿಸುತ್ತೇನೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸೊರಬದಲ್ಲಷ್ಟೇ ಅಲ್ಲ ಸಾಕಷ್ಟು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಿಗೆ ಸ್ಥಳೀಯ ನಾಯಕರು ಬಸ್ ಮೂಲಕ ಜನ ಕರ್ಕೊ ಬರ್ತಾರೆ ಬಿ ಜೆ ಪಿ ಕಾರ್ಯಕರ್ತರು ಅಂತ ಹೇಳ್ತಾರೆ ಜನ ಸೇರಿಸಿದ್ವಿ ಅಂತಾರೆ
ಜನ ಭಾಷಣ ಕೇಳ್ತಾ ಇಲ್ಲ, ಯಾರು ನಾಯಕರ ಮಾತು ಕೇಳ್ತಾ ಇಲ್ಲ. ಕೆ ಆರ್ ನಗರದಲ್ಲಿ ಇನ್ನೂ ವಿಚಿತ್ರ, ತಲೆ ಕೆಟ್ಟೋಗ್ಬಿಟ್ಟತೆಗೆ ಇರೋ ಬರೋರಿಗೆಲ್ಲ ಉಕ್ಕೊಂಡು ಜನ ಬೀದಿ ಬೀದಿಲಿ ಗಲಾಟೆ ಮಾಡ್ಕೊಂಡು ಆ ಕರ್ಕ ಬಂದ್ಬಿಟ್ರು. ನಮ್ಗೊಂದು ಕಾಸು ಇಲ್ಲ, ನಮಗೆ ಏನೊಂದು ಊಟದ ವ್ಯವಸ್ಥೆ ಇಲ್ಲ, ನೀರಿಲ್ಲ ಅಂದ್ಬಿಟ್ಟು ತಲೆ ಕೆಟ್ಟು ಬಾವುಟಕ್ಕೆಲ್ಲ ಬೆಂಕಿ ಹಾಕ್ಬಿಟ್ಟವ್ರು. ಇದು ನಮ್ಮ ರಾಜ್ಯದ ರಾಜಕೀಯ ವ್ಯವಸ್ಥೆ. ಇಲ್ಲಿ ಬಿ ಜೆ ಪಿಯನ್ನು ಸೈಡ್ಗೆ ಇಟ್ಬಿಡಿ, ಇನ್ನೂ ಎಲ್ಲ ಬೇರೆ ಪಾರ್ಟಿಗಳು ಶುರುವಾದಲ್ಲಿ ಹಿಂಗೆಲ್ಲ ಆಯ್ತವೆ. ಹೀಗಾಗಿ ವೀಕ್ಷಕರೇ, ಒಂದೇ ಒಂದು ಕಳಕಳಿ ಮನವಿ. ಮೊದಲನೇದಾಗಿ, ನೀವು ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ. ಕೊನೆದಾಗಿ ಒಂದೇ ಒಂದು ನಮ್ಮ ಕಳಕಳಿಯ ಮನವಿ ಅಂದರೆ, ಈ ಬಾರಿ ಯೋಗ್ಯರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು. ಅಯೋಗ್ಯರಿಗೆ, ದುಷ್ಟರಿಗೆ, ದುರುಳರಿಗೆ, ಭ್ರಷ್ಟರಿಗೆ ಅವಕಾಶವನ್ನು ಮಾಡಿಕೊಡ್ಬಿಡಿ. ನಿಮ್ಮ ಮತ ಅತ್ಯಂತ ಅಮೂಲ್ಯ. ಸರಿ, ಏನೆಲ್ಲ ವಿಡಿಯೋ ಕೋನಲ್ಲಿ ಹಿಂಗೆ ಹೇಳ್ಬಿಡ್ತೀರಾ, ಹೆಂಗಪ್ಪ ಹಂಗಾರೆ ಎಂಥವ್ರು ಗೆಲ್ಲಿಸ್ಬೇಕು? ಉದಾಹರಣೆ ಇದೆ, NEWZ ನ್ಯೂಸ್ ಅಲರ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಕೆ ಆರ್ ಪೇಟೆಯಲ್ಲಿ ಒಬ್ಬ ಹುಡುಗ ಚಂದನ್ ಗೌಡ ಅಂದ್ಬಿಟ್ಟು ಪ್ರಚಾರ ಮಾಡ್ತಾವನೆ. ನೋಡಿ, ಅವನ ಗೆಲ್ಸಿ ಅಂತ ನಾವು ಹೇಳ್ತಾ ಇಲ್ಲ, ಅಕಸ್ಮಾತ್ ಗೆಲ್ಸೋದು ಅವ್ನು ಭ್ರಷ್ಟ ಆಗ್ಬಿಟ್ರೆ ಉಳಿಸಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ಕೈಯಲ್ಲಿದೆ, ಆ ಥರ ಪ್ರಚಾರ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಜನರ ನಡುವೆ ಹೋಗಿ ನಾವು ಒಂದಷ್ಟು ಜನರ ಮನಸ್ಸನ್ನು ಗೆದ್ದು ಕ್ಲೀನ್ ಹ್ಯಾಂಡಾಗಿ ರಾಜಕೀಯ ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು. ಚಂದನ್ ಗೌಡ ಇಲ್ಲಿ ಎಕ್ಸಾಂಪಲ್. ಅಂತಹ ಸಾಕಷ್ಟು ಜನ ನಿಮ್ಮ ನಿಮ್ಮ ಕ್ಷೇತ್ರದಲ್ಲೇ ಇದ್ದಾರೆ, ನಿಮ್ಮ ನಿಮ್ಮ ಗ್ರಾಮಗಳಲ್ಲೇ ಇದ್ದಾರೆ. ಅವ್ರಿಗೊಂದು ಶಕ್ತಿಯ ಅವಶ್ಯಕತೆ ಇದೆ. ಆ ಶಕ್ತಿಯನ್ನು ನೀವು ತುಂಬಿದ್ರೆ ನಿಮ್ಮ ಅವರನ್ನು, ನಿಮ್ಮ ಊರಿನವರನ್ನು ನೀವೇ ವಿಧಾನಸೌಧದ ಮೆಟ್ಲನ್ನು ಹತ್ತಿಸ್ಬೋದು. ಆ ನಿಟ್ಟಿನಲ್ಲಿ ಈ 2023 ವಿಧಾನಸಭಾ ಚುನಾವಣೆಯಲ್ಲಿ ದಯವಿಟ್ಟು ಯೋಚನೆ ಮಾಡಿ. ಪಕ್ಷ ಮತ್ತು ಯಾವುದೇ ಜಾತಿಯನ್ನು ಸೈಡ್ಗಿಟ್ಟು ವ್ಯಕ್ತಿಯನ್ನು ನೋಡಿ, ಅಂಥವ್ರನ್ನ ಗೆಲ್ಲಿಸ್ಕೊಡಿ. ಇದು ಕರ್ನಾಟಕ ಟಿ ವಿಯ ಮನವಿ, ಕಳಕಳಿಯ ಮನವಿ. ವೀಕ್ಷಕರೇ, ಧನ್ಯವಾದಗಳು. ಕರ್ನಾಟಕ ಟಿ ವಿ, ಇದು ಕನ್ನಡಿಗರ ಧ್ವನಿ.